ಹತ್ರ ಬಂದಿದೆ. ಹೌದು, ರಾಜಕಾರಣಿಗಳು ಭ್ರಷ್ಟತೆಯ ಮಹಾಪೂರನೇ ತೋರಿಸ್ತಾ ಇದ್ದಾರೆ. ಏನನ್ಸುತ್ತೆ ನಮ್ಗೆ ಈ ಭ್ರಷ್ಟಾಚಾರ ಎಲ್ಲ ನೋಡ್ಬಿಟ್ಟು ಭಾರಿ ಬೇಜಾರಾಗ್ಬಿಟ್ಟಿದೆ, ಭಾರಿ ಬೇಜಾರಾಗ್ಬಿಟ್ಟಿದೆ. ಮಾನ್ಯ ನಮ್ಮ ನರೇಂದ್ರ ಮೋದಿಯವರು ಬಿಟ್ರೆ ಈ ದೇಶಕ್ಕೆ ಯಾವ ಪ್ರಧಾನಿನೂ ಆಗಲ್ಲ, ಯಾವ ಮಿನಿಸ್ಟರ್ನೂ ಆಗಲ್ಲ, ಯಾರು ಸಾಧ್ಯ. ಈ ಭ್ರಷ್ಟಾಚಾರ ತೊಲಗಿಸ್ಬೇಕು ಅಂದ್ರೆ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನೇ ಇದು ಸರಿಯಾದ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ನಾವೊಬ್ಬ ಅರ್ಚಕರಾಗಿ ಹೇಳ್ತಾ ಇದ್ರೆ ನಾವಿಲ್ಲಿ ಈಶ್ವರನ ದೇವಸ್ಥಾನ ಪೂಜೆ ಮಾಡ್ತೀರಿ, ಆ ಈಶ್ವರನ ದಯದಿಂದ ನೆಕ್ಸ್ಟ್ ಅವರು ನರೇಂದ್ರ ಮೋದಿನೇ ಬರೋದು ಈ ರಾಜ್ಯದಲ್ಲಿ. ಅವರೇ ಪ್ರಧಾನಿ ಆಗ್ಬೇಕು, ಅವರೇ ಇದಾಗ್ಬೇಕು. ನೋಟ್ ನೋಟ್ಗಳು ಹಂಚ್ತಾ ಇದ್ದಾರೆ ಸರ್ ರಾಜಕಾರಣಿಗಳು. ನಾಟ್ಯಗಳು ನೋಟು ಗೀಟು ಇವೆಲ್ಲ ನಾವೆಲ್ಲ ಬಗ್ಗಲ್ಲ ಬಿಡಿ. ನಾವು ಹಾಕೋದು ಅವ್ರು ಏನೇ ಮಾಡಿದ್ರು ನಾ ನರೇಂದ್ರ ಮೋದಿ ಮುಖ ನೋಡ್ಕೊಂಡು ನಾವು ಓಟ್ ಹಾಕ್ತೀರಿ. ಈ ರಾಜ್ಯದಗಳು ಬಿಜೆಪಿ ಮುಖಂಡರಲ್ಲಿ ಭ್ರಷ್ಟಾಚಾರ ಇದ್ದಾರೆ, ಜೈಲ್ಗೆ ಹೋಗ್ಬಿಟ್ಟು ಬಂದಿರೋರು ಇದ್ದಾರೆ, ಜೈಲ್ಗೆ ಹೋಗ್ಬಿಟ್ಟು ಬಂದಿರೋರು ಇದ್ದಾರೆ, ಜೈಲ್ಗೆ ಹೋಗ್ಬಿಟ್ಟು ಬಂದಿರೋರು ಇದ್ದಾರೆ. ಅವ್ರ ಮುಖ ನೋಡಿ ನಾವು ಹಾಕಲ್ಲ, ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಮುಖ ನೋಡಿ ನಾವು ಬಿಜೆಪಿಗೆ ಓಟ್ ಹಾಕ್ತೀರಿ. ನಾವು ಅವರು ಮೂರ್ಖರು, ಅವರು ಅವ್ರು ಮೂರ್ಖರು, ಅವರು ಅವ್ರು ಮೂರ್ಖರು, ಅವರು ಓಟ್ ನ ಮಾರ್ಕ್ ಅಂತಾರೆ. ಅವರು ಒಳಗಡೆ ಹಾಕ್ಬೇಕು, ಅವ್ರನ್ನೆಲ್ಲ ದುಡ್ಡಿಸ್ಕೊಂಡ್ರೆ ಒಳಗಡೆ ಹಾಕ್ಬೇಕು, ಒಳಗಡೆ ಹಾಕ್ಬೇಕು. ಇವ್ರು ಕೊಡೋರ್ಗೆ ತಗೊಂಡವ್ರಿಗೆ ಇಬ್ರು ಸೇರಿ ಜೈಲ್ಗಾಡ ಹಾಕ್ಬಿಡ್ಬೇಕು, ಅವಾಗ ಈ ದೇಶ ಉದ್ಧಾರ ಆಗೋದು ಸಾಧ್ಯ. ಇದು ಯಾರು ಅಂತ ಗೊತ್ತು ಸರ್ ಸದಾಶಿವ ಅವರು? ನಮ್ಮ ಪೂಜಾ ಗಾಂಧಿ, ಪೂಜಾ ಗಾಂಧಿ ಮೇಡಮ್, ಪೂಜಾ ಗಾಂಧಿ ಮೇಡಮ್. ಪೂಜಾ ಗಾಂಧಿ ಮೇಡಮ್ ಏನ್ ಮಾಡ್ತಾ ಇದ್ದಾರೆ ಸರ್ ಇವರು? ದೊಡ್ಡ ಮುಂಗಾರು ಮಳೆ ಫಿಲಂ ಆಗ್ತರು, ರಾಜಕೀಯದಲ್ಲಿ ನಿಂತು ಸೋತಿದ್ದಾರೆ. ಈಗ ಮತ್ತೆ ಯಾವ್ದೋ ಕೇಸ್ ಎಲ್ಲ ಕ್ಲಿಯರ್ ಆಗಿದೆ. ಸರಿ ಆಯ್ತು, ಅವ್ರ ವಿಷಯ ನಮ್ಗ್ಯಾಕೆ ಆಗಿದ್ರೆ. ರಮ್ಯಾ ಮೇಡಮ್ ಏನ್ ಮಾಡ್ತಾ ಇದಾರೆ ಸರ್? ರಮ್ಯಾ ಮೇಡಮ್ ಈಗ ಒಂದ್ ವರ್ಷದಿಂದ ಖಾಲಿ ಆಗಿದ್ರು, ಈಗ ಮೊನ್ನೆ ರಾಹುಲ್ ಗಾಂಧಿ ಬಂದ ತಿರ್ಗ ಪ್ರದಕ್ಷಿಣೆ ಆಗಿದ್ದಾರೆ. ಪ್ರದಕ್ಷಿಣೆ ಆಗಿದ್ದಾರೆ. ಅವ್ರ ಬಗ್ಗೆ ನಾವೇನ್ ಹೇಳಕ್ಕಾಗಲ್ಲ ಬಿಡಿ. ಆಗಿದ್ರೆ ಇದು ರಮ್ಯಾ ಮೇಡಮ್ ಅಲ್ವಾ ಸರ್? ಇವ್ರು ರಮ್ಯಾ ಮೇಡಮ್ ಅಲ್ಲ, ರಮ್ಯಾ ಮೇಡಮ್. ಏ ಮೇಡಮ್ ಇವರು ಪೂಜಾಗೆ ರಮ್ಯಾವರೇ. ಇವಾಗ ಗೊತ್ತಾಯ್ತು ಅವ್ರಿಗೆ. ಥ್ಯಾಂಕ್ ಯು ಸರ್. ಓಕೆ.